ಹುಕ್ಕೇರಿ ಪಟ್ಟಣದ ಎಸ್ಕೆ ಪಬ್ಲಿಕ್ ಶಾಲೆಗೆ 2019-20 ಸಾಲಿನ ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲಾ ವಿಭಾಗಕ್ಕೆ ಸಿಬಿಎಸ್ಇ ಬೋರ್ಡ್ ನವದೆಹಲಿಯ ಮಾನ್ಯತೆ ದೊರಕಿರುವುದರಿಂದ ಸಂತಸ ವ್ಯಕ್ತಪಡಿಸಿದ ಶಾಲಾಧ್ಯಕ್ಷ ಪಿಂಟು ಶೆಟ್ಟಿ. 2015ರಲ್ಲಿ ಸ್ಥಾಪನೆಗೊಂಡ ನಮ್ಮ ಎಸ್ಕೆ ಪಬ್ಲಿಕ್ ಶಾಲೆಯು ಹುಕ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡುವುದರಲ್ಲಿ ದಾಪುಗಾಲು ಇಡುತ್ತಿದೆ ಎಂದು ಎಸ್ಕೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಪಿಂಟು ಆರ್ ಶೆಟ್ಟಿ ಹೇಳಿದರು. ಅವರು ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹುಕ್ಕೇರಿ ನಗರದ ಎಸ್ಕೆ ಪಬ್ಲಿಕ್ ಶಾಲೆಗೆ 2019-20 ಸಾಲಿನ ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆ ವಿಭಾಗಕ್ಕೆ ಸಿಬಿಎಸ್ಇ ಬೋರ್ಡ್ ನವದೆಹಲಿಯ ಮಾನ್ಯತೆ ದೊರಕಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಭಾರತೀಯ ಸಂಸ್ಕೃತಿ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುತ್ತಿದ್ದಾರೆ. ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಜ್ಞಾನ ಮತ್ತು ಪ್ರತಿಭೆಯನ್ನು ಹೊರಹಾಕುತ್ತಿದ್ದಾರೆ ಎಂದು ಅವರು ಹೇಳಿದರು. ವಿಜ್ಞಾನ ಸಂಶೋಧನೆ, ಸಂಗೀತ, ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಅಧ್ಯಯನ ಮಾಡುತ್ತಾರೆ. ಮಕ್ಕಳಿಗೆ ಸ್ಫೂರ್ತಿ ಕೊಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ 35 ಕ್ಲಾಸ್ ರೂಮ್, 3 ಲ್ಯಾಬ್, 1 ಘನಕೀಕೃತ ಕ್ಲಾಸ್ ರೂಮ್, ಶಿಕ್ಷಕರ ವಿಶ್ರಾಂತಿ ಕೊಠಡಿ ಸೇರಿದಂತೆ ಮಕ್ಕಳಿಗಾಗಿಯೇ ಪ್ರಥಮ ಚಿಕಿತ್ಸೆ ಕೊಠಡಿ ಹೊಂದಿದೆ ಎಂದರು. ಇದರ ಜೊತೆ ಜೊತೆಗೆ ವಿಶಾಲವಾದ ಆಟದ ಮೈದಾನ ಹೊಂದಿದ್ದು ಈ ಶೈಕ್ಷಣಿಕ ವರ್ಷದಿಂದ ಸ್ಕೇಟಿಂಗ್ ಮತ್ತು ಏರೋ ಮಾಡೆಲಿಂಗ್ನ ಬಗ್ಗೆ ಮಕ್ಕಳಿಗೆ ತರಬೇತಿ ನೀಡಲಾಗುವುದು ಎಂದು ಹೇಳಿದರು. ಇವುಗಳನ್ನೆಲ್ಲ ಒಳಗೊಂಡ ನಮ್ಮ ಸಂಸ್ಥೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡುವ ಜವಾಬ್ದಾರಿ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಇದರ ಸದುಪಯೋಗ ಈ ಭಾಗದ ಜನ ಪಡೆದುಕೊಳ್ಳಬೇಕೆಂದು ಪಿಂಟು ಶೆಟ್ಟಿ ಹೇಳಿದರು. ಶಿಕ್ಷಣ ಸಂಸ್ಥೆ ವತಿಯಿಂದ 2015ರಲ್ಲಿ ನಮ್ಮ ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಸಿಬಿಎಸ್ಇ ಪಠ್ಯೇತರದ ಶಾಲೆಯನ್ನು ನಾವು ಪ್ರಾರಂಭಿಸಿದ್ದು. ಮೊದಲನೇದಾಗಿ 2016ರಲ್ಲಿ 1-8 ಪ್ರೋಗ್ರಾಮಲ್ಲಿ ನಮಗೆ ಅಫಿಲೇಷನ್ ಸಿಕ್ಕಿತ್ತು. ಈಗ ಈ 2015ರಂದು ನಮಗೆ 9th ಮತ್ತು 10th ಅಫಿಲೇಷನ್ ಸಿಕ್ಕಿದಂತೆ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಇದೇನಂತ ನಮ್ಮ ಮುಂಬರುವ ದಿನಗಳಲ್ಲಿ ನಾವು ಮತ್ತೆ ಇಲ್ಲಿ ಸ್ಕೇಟಿಂಗ್ ಆಗಲಿ, ಬಾಸ್ಕೆಟ್ಬಾಲ್ ಆಗಲಿ ಮತ್ತು ಹೆಚ್ಚಿನ ಒಂದು ಕ್ರೀಡಾ ಪ್ರೋತ್ಸಾಹ ಮಾಡಬೇಕಂತ ನಮ್ಮೊಂದು ಆಸೆ ಇದೆ. ಇದನ್ನೆಲ್ಲ ಉಪಯೋಗ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ತಗೋಬೇಕಂತ ಕೇಳ್ಕೊತೀನಿ. ಸರ್, ಒಟ್ಟು ಹುಡುಗರು ಎಷ್ಟು ನಿಮ್ಮದು? ಒಟ್ಟು ಈಗಾಗಲೇ 670 ವಿದ್ಯಾರ್ಥಿಗಳು ನಮ್ಮಲ್ಲಿ ವಾಸನ ಮಾಡ್ತಾ ಇದ್ದಾರೆ. ಎಷ್ಟು ರೂಮ್ ಅದರ ಸರ್? ಈಗ ಒಂದು ಹೊಸ ಸುಸಜ್ಜಿತವಾದ ಬಿಲ್ಡಿಂಗ್ದಲ್ಲಿ 35 ರೂಮ್ ಅನ್ನು ನಾವು ಹೊಸ ನಿರ್ಮಿಸಿದ್ದೇವೆ. ನಂತರ ಸಿಬಿಎಸ್ಇ ಪ್ರಾಚಾರ್ಯ ಆಲ್ಬರ್ಟ್ ಯು ಹರ್ಷ ಮಾತನಾಡಿದರು. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಿಸ್ ಅಫಿಲಿಯೇಷನ್ ಫ್ರಮ್ ಫಾರ್ 9th and 10th. We are very proud to be the best management who strived hard to get this affiliation. And coming to this academic session now, we are working hard, even the weakest child to the cleverest, gifted child, we are working hard to bring them up, and we are having lot of aims and objectives to bring up this school. And mainly, we are concentrating on the village children's education, because in every village there is no CBSE, because this CBSE pattern, you know, it is noted for world records, and all over the world the CBSE schools are going on. So we are proud to say that even such a small place like Hukkeri, we are having CBSE school, and we are proud for this management who bought this affiliation. And coming to academics, we have smart classes in every class. Smart boards are there, and e-learning is promptly going on. Every class is having that smart board and e-learning, and with this we are going forward with lot of changes in education system, and even children can access this e-learning. That facility we have created, and it is very friendly, and we are thinking of bringing all-round development in the child. ಪತ್ರಿಕಾಗೋಷ್ಠಿಯಲ್ಲಿ ಸಿಬಿಎಸ್ಇ ಉಪಾಧ್ಯಕ್ಷ ಓಂಕಾರ್ ಹೆದ್ದೂರ್ ಶೆಟ್ಟಿ, ಕಾರ್ಯದರ್ಶಿ ರಾಜು ಪಟನ್ ಶೆಟ್ಟಿ, ಸುಹಾಸ್ ನೂಲಿ, ಅನಿಲ್ ಶೆಟ್ಟಿ, ಆನಂದ್ ಪಟನ್ ಶೆಟ್ಟಿ, ಅಪ್ಸು ತುಬ್ಜಿ, ಸಚಿನ್ ಹೆದ್ದೂರ್ ಶೆಟ್ಟಿ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಉಪಸ್ಥಿತರಿದ್ದರು.